ಒಂದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಮ್ಮದೇ ಆದಂತಹ ಒಂದು ಆಕ್ಟಿವಿಟೀಸ್ಗಳು, ಅದರಲ್ಲಿ ಧರ್ಮನೇಮ ಆಗಿರ್ಬೋದು, ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಆಗಿರ್ಬೋದು, ಕೆಲವೊಂದು ಮಸೀದಿಯ ಉರುಸ್ಗಳಾಗಿರ್ಬೋದು, ಮತ್ತು ಕೆಲವೊಂದು ಚರ್ಚಿನ ಜಾಥಾಗಳಾಗಿರ್ಬೋದು, ಇವೆಲ್ಲವೂ ಕೂಡ ನಮ್ಮ ಜಿಲ್ಲೆಯ ಕೆಲವೊಂದು ಪ್ಯಾರಲಲ್ ಅಲೈಡ್ ಆಕ್ಟಿವಿಟೀಸ್ಗಳಂತ. ಇದರೊಳಗಡೆ ಸರ್ಕಾರ ಹಾಕಿರುವ ಲಿಮಿಟೇಷನ್ಸ್ ಏನಿದೆ, 200 ಜನ ಮತ್ತು 100 ಜನ, ಹಾಗಾಗಿ ಯಾವುದು ಕಂಬಳ ಸಮಿತಿಯವರಿಗೂ ಹೇಳೋದಾಗಿರ್ಬೋದು ಅಥವಾ ಉರುಸ್ ಆರ್ಗನೈಸೇಷನ್, ಇದರೊಳಗಡೆ ಅವೆಲ್ಲವನ್ನು ಕೂಡ ಮುಂದೂಡಬೇಕು ಅಂತೇಳಿ ನಾವೀಗ ಆಲ್ರೆಡಿ ಜಿಲ್ಲಾಡಳಿತದಿಂದ ಕರೆ ಕೊಡ್ತೀವಿ. ಎಲ್ಲೆಲ್ಲಿ ನಮಗೆ ಮುಂದೂಡೋಕ್ಕಾಗುವಂಥ ಇವೆಂಟ್ಗಳಿದ್ದಾವೆ ಅವನ್ನ ಕಡ್ಡಾಯವಾಗಿ ಮುಂದೂಡಿಸ್ಬೇಕು ಅಂತ. ಇಲ್ಲ, ಆಸ್ಪಿಸಿಯಸ್ ಡೇ ಇದೆ, ಅವತ್ತಿನ ದಿವಸನೇ ಮಾಡಬೇಕಾಗಿರುವಂಥ ಕೆಲವೊಂದು ಸಂಪ್ರದಾಯಗಳಿದ್ದರೆ ಸರ್ಕಾರ ವಿಧಿಸಿರುವಂಥ ರಿಸ್ಟ್ರಿಕ್ಷನ್ಸ್ ಏನಿದೆ, 200 ಮೆಂಬರ್ಸ್ ಒಳಗಡೆ ಔಟ್ಡೋರಲ್ಲಿ, ಇಂಡೋರಲ್ಲಿ ಆದರೆ 100, ಅದನ್ನು ಮಾಡಬೇಕು ಅಂತ. ಯಾಕೆಂದರೆ ಅಲ್ಲಿ ಹೋಗಿ ಜಿಲ್ಲಾಡಳಿತದ ಅಧಿಕಾರಿಗಳಿಂದ ಕೇಸ್ ಬುಕ್ ಮಾಡಿಸೋದು ಇದ್ಯಾವುದು ಕೂಡ ಒಳ್ಳೆ ರೀತಿಯಾದಂತಹ ಒಂದು ಮೆಥಡ್ ಅಲ್ಲ. ಹಾಗಾಗಿ ಅವರೇ ಎಲ್ಲರೂ ಕೂಡ ಜಿಲ್ಲಾಡಳಿತಕ್ಕೆ ಬರೀ ಅಧಿಕಾರಿಗಳು ಮಾತ್ರ ಕಂಟ್ರೋಲ್ ಮಾಡೋದಲ್ಲ, ಇವರೆಲ್ಲರೂ ಕೂಡ ಇದರೊಳಗಡೆ ಸಹಾಯ ಮಾಡಬೇಕು ಅನ್ನೋಂಥ ಕರೆ. 7 ಕೇಸಸ್ ಅಷ್ಟೇ, ಬಟ್ ಈಗ ಫಾರ್ ಆಲ್ ಪ್ರಾಕ್ಟಿಕಲ್ ಪರ್ಪಸಸ್ಗೆ ಸ್ವಲ್ಪ ಎಲ್ಲರೂ ಕ್ಲಿಯರ್ ಆಗಿದ್ದಾರೆ. 7 ಒಮಿಕ್ರಾನ್ ಕೇಸಸ್ ಏನಿತ್ತು ಅವೆಲ್ಲರೂ ಕೂಡ ಸಿಂಪ್ಟಮೆಟಿಕ್ಲಿ ಅವರೆಲ್ಲ ಇಂಪ್ರೂವ್ ಆಗಿ ನೆಗೆಟಿವ್ ಆಗಿ 42-48 ಅವರ್ಸಲ್ಲಿ ಕಂಟಿನ್ಯೂಸ್ ಆಗಿ 8 ಟೆಸ್ಟ್ ನೆಗೆಟಿವ್ ಆಗಿ ದೇ ಆರ್ ಆಲ್ ರಿಕವರ್ಡ್ ಆ್ಯಂಡ್ ಕ್ಲಿಯರ್ಡ್. ಅದು ಬೆಂಗಳೂರು ಮತ್ತು ಇದರೊಳಗಡೆ ನಮ್ಮಲ್ಲಿ ಆ ಥರದ್ದು ಇದರೊಳಗೆ ಸದ್ಯದ ಮಟ್ಟಿಗೆ ನಾವು ಇದೆ. ಇವತ್ತು ಹಿರಿಯ ಮೆಡಿಕಲ್ ಎಕ್ಸ್ಪರ್ಟ್ಸ್ಗಳು ಎಲ್ಲರನ್ನೂ ನಾವು ಕರೆದಿದ್ವಿ, ಯಾವ ಹಂತದಲ್ಲಿ ನಾವು ನಿರ್ಧಾರ ಮಾಡ್ಬೋದು ಅನ್ನೋದನ್ನು ನಾವು ಚರ್ಚೆ ಮಾಡಿ ಈಗ ಸದ್ಯದ ಮಟ್ಟಿಗೆ ನಾವು ಕ್ಲೋಸ್ ಮಾಡುವಂಥ ಇದರೊಳಗಡೆ ಇಲ್ಲ. ಆ ಥರ ಆತಂಕಾರಿ ಪರಿಸ್ಥಿತಿನೂ ಕೂಡ ಇಲ್ಲ ನಮ್ಮಲ್ಲಿ. ದೋ ಸ್ವಲ್ಪ ಡಬ್ಲಿಂಗ್ ಟೈಪಲ್ಲಿ ಅನ್ನಿಸ್ತಾ ಇದ್ರು ಕೂಡ ಸ್ವಲ್ಪ ಕಂಟ್ರೋಲ್ಡ್ ಸಿನಾರಿ ಒಳಗಡೆ ಇದೆ. ಮುಂದಿನ ವಾರದಲ್ಲಿ ನಾವು ಏನು ಇದು ಮಾಡಬೇಕು ಅನ್ನೋದನ್ನು ನಾವು ಎಕ್ಸ್ಪರ್ಟ್ ಕಮಿಟಿಲಿ ಡಿಸೈಡ್ ಮಾಡಿ ಹೇಳ್ತೇವೆ. ಸ್ಯಾಟರ್ಡೆ ಆ್ಯಂಡ್ ಸಂಡೇ ವೀಕೆಂಡ್ ಕರ್ಫ್ಯೂ ಇರೋದ್ರಿಂದ ಕ್ಲೋಸ್ ಆಗಿರುತ್ತೆ. ಏನಾದರೂ ಎಕ್ಸಾಮಿನೇಷನ್ಸ್ಗಳಿದ್ರೆ ಅವರು ಹಾಲ್ ಟಿಕೆಟನ್ನು ತೊಗೊಂಡು ಅವರು ಎಕ್ಸಾಮಿನೇಷನ್ಗೆ ಹೋಗೋದಕ್ಕೆ ಅವಕಾಶ ಇರುತ್ತೆ. ಅಲ್ಲ, ಬಸ್ಸಸ್ಗಳನ್ನ ಅಪ್ಲೈ ಮಾಡೋದಕ್ಕೆ ಏನು ಸಮಸ್ಯೆ ಇಲ್ಲ, ನಾವು ಅದನ್ನು ಚರ್ಚೆ ಮಾಡಿ ನೋಡ್ತೇವೆ. ಹಾಗೇನಾದ್ರು ಇದ್ದರೆ ಸ್ವಲ್ಪ ಜನ ಯಾವುದಾದ್ರೂ ಪ್ರೈವೇಟ್ ಬಸ್ ಮೇಲೆ ಡಿಪೆಂಡ್ ಆಗಿದ್ದವರು ಆಲ್ಟರ್ನೇಟ್ ವ್ಯವಸ್ಥೆಗಳನ್ನ ಮಾಡ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡಬೇಕು. ಮಾಡ್ಬೋದು ಎಲ್ಲ ಇದರೊಳಗಡೆ ನೋಡಿ. ಇದರಲ್ಲಿ ಶಾಪ್ಸ್ ಡೀಲಿಂಗ್ ವಿತ್ ಫುಡ್, ಗ್ರಾಸರೀಸ್, ಫ್ರೂಟ್ಸ್, ವೆಜಿಟೇಬಲ್ಸ್, ಮೀಟ್, ಫಿಶ್, ಡೈರಿ, ಮಿಲ್ಕ್ ಬೂತ್ಸ್, ಅನಿಮಲ್ ಫಾಡರ್ ಶಾಲ್ ಬಿ ಅಲೋಡ್ ಟು ಫಂಕ್ಷನ್ ಈವನ್ ಆನ್ ವೀಕೆಂಡ್ ಕರ್ಫ್ಯೂ. ಅಂದರೆ ಇದರ ಉದ್ದೇಶ ಏನು ಅಂದರೆ ಮನೆ ಹತ್ತಿರದಲ್ಲಿರೋರಿಗೆ ಸಹಾಯ ಆಗೋ ಹಾಗೆ, ನಾನು ಇಲ್ಲಿಂದ ತಗೊಂಡು ಬೇರೆ ಬೇರೆ ಕಡೆ ಕ್ರಾಸ್ ಏರಿಯಾ ಮೂವ್ಮೆಂಟನ್ನು ಮಾಡೋದಕ್ಕೆ ಅಲ್ಲ, ಬರೀ ಮರೆ ಅವರವರ ಮನೆ ಹತ್ತಿರ ಇರೋದಕ್ಕೆ ಸಹಾಯ ಮಾಡೋದಕ್ಕೆ. ಸಿ, ಉಲ್ಬಣ ಆಗ್ತಾ ಹೋದರೆ ಮೇ ಬಿ ಇನ್ನೂ ಸ್ಟ್ರಿಕ್ಟರ್ ರೂಲ್ಸ್ಗಳು ಬರುತ್ತೆ. ಈಗ ಸದ್ಯದ ಮಟ್ಟಿಗೆ ಆದಷ್ಟು ಮೂವ್ಮೆಂಟ್ಗಳನ್ನು ವಾಹನಗಳಿಂದ ಹೋಗದೆ ಆದಷ್ಟು ಹತ್ತಿರದಲ್ಲಿರುವಂಥ ಇದರೊಳಗಡೆ ಹೋಗಿ ತೊಗೊಳೋದಕ್ಕೆ. ಭಾಳಷ್ಟು ಜನ ಅದನ್ನು ಹೇಳ್ತಾರೆ, ಭಾಳ ನಮ್ಮಲ್ಲಿ ದೂರ ದೂರದ ಮನೆಗಳು ಅನ್ನೋದಕ್ಕೆ. ಹಾಗಾಗಿ ಅಂಗಡಿಗಳನ್ನು ಓಪನ್ ಇಡೋದಕ್ಕೆ ಪೂರ್ತಿ ದಿವಸ ಇದಕ್ಕೆ ಇದರೊಳಗಡೆ ಇದೆ. ಅನವಶ್ಯಕವಾಗಿ ಮೂವ್ಮೆಂಟ್ ಹೋಗದೆ ಇರೋ ಹಾಗೆ ನೋಡ್ಕೋಬೇಕಾಗಿದೆ. ನೀವು ಹಾಗೆ ಕ್ವಶನ್ಸ್ ಕೇಳಿದ್ರೆ ಭಾಳ ಅದು ಇಲ್ಲ, ರೆಫರೆನ್ಸ್ ಇಲ್ಲ. ನಾನು ಅದಕ್ಕೆ ನಾನು ನಿಮ್ಗೆ ಹೇಳಿದ್ದು, ಇದರೊಳಗಡೆ ವೀಕೆಂಡ್ ಕರ್ಫ್ಯೂ ಒಳಗಡೆ ಬರೀ ಮ್ಯಾರೇಜ್ ಮತ್ತು ಇದರದ್ದು ಹೇಳ್ತಾರೆ ಮ್ಯಾರೇಜ್ ಫಂಕ್ಷನ್ಸ್ ಅಂತ. ಬಟ್ ಟೆಕ್ನಿಕಲಿ ನಮ್ಮ ಜಿಲ್ಲೆ ಒಳಗಡೆ ನಾವು ಮದುವೆ ಜೊತೆಗೆ ಇದರದ್ದು ಅದರದೇ ಆದಂಥ ಒಂದು ಅಟ್ಯಾಚ್ಮೆಂಟ್ ಇದೆ. ಯಕ್ಷಗಾನ ಇವನ್ನೆಲ್ಲ 10 ಗಂಟೆ ಒಳಗಡೆ ಮುಗಿಸೋ ಹಾಗೆ ನಾವು ಮುಂಚಿತವಾಗಿ ನಾವು ಹೇಳಿದ್ವಿ. ಮದುವೆ ಮತ್ತು ಯಕ್ಷಗಾನ ನಾವು ಅದನ್ನು ಭಾಳ ಡಿಫ್ರೆಂಟ್ ಇದರೊಳಗಡೆ ನಮಗೆ ನೋಡೋಕ್ಕೂ ಆಗಲ್ಲ. ನಮ್ಮದು ಅದೊಂದು ಪ್ಯಾರಲಲ್ ಎಕಾನಮಿ ಟೈಪ್ ಒಳಗಡೆ ಇದರೊಳಗಡೆ ಇರೋದ್ರಿಂದ ಈ ವೀಕೆಂಡ್ ಒಳಗಡೆ ನಾವು ಅಲೋ ಮಾಡ್ತೀವಿ. ಆದರೆ ಮುಂದಿನ ವೀಕೆಂಡ್ ಒಳಗಡೆ ನಾವು ಮತ್ತೆ ಡಿಸ್ಟ್ರಿಕ್ಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಯಲ್ಲಿ ಸರ್ಕಾರ ಮತ್ತು ಎಕ್ಸ್ಪರ್ಟ್ ಕಮಿಟಿ ಇದರೊಳಗಡೆ ಚರ್ಚೆ ಮಾಡಿ ನಿರ್ಣಯ ಮಾಡ್ತೀವಿ. ಈ ಸಲ 200 ಜನಕ್ಕೆ ಇದನ್ನು ನೋಡಿಕೊಂಡು ಈ ವೀಕೆಂಡಲ್ಲಿ ಪೂರ್ವ ನಿಗದಿತ ಆಗಿರುವಂಥ ಯಕ್ಷಗಾನ ಅವನ್ನೆಲ್ಲವನ್ನು ಕೂಡ ಏನಿದೆ ಅವನ್ನ ನಾವು ಅಲೋ ಮಾಡ್ತೀವಿ. ಓಕೆ, ಅದು ಅದ್ರದ್ದು ಬಗ್ಗೆ ಡೆಫಿನೆಟ್ಲಿ ಐ ಥಿಂಕ್ ಆ ಪೂರ್ವ ನಿಗದಿತ ಆಗಿದ್ರೆ ಇದು ಕಂಟಿನ್ಯೂ ಆಗುತ್ತೆ, ಮತ್ತೆ ಹೊಸದಾಗಿ ನಾವು ಯಾವುದಕ್ಕೂ ಪರ್ಮಿಷನ್ ಕೊಡಲ್ಲ. ಹಾ, ಅದನ್ನ ಎಲ್ಲದನ್ನು ಕೂಡ ಲಾಸ್ಟ್ ಟೈಮಲ್ಲಿ ನಾವೀಗ ಆಲ್ರೆಡಿ ಹೇಳಿದ್ವಿ. ಸ್ಥಳೀಯ ಗ್ರಾಮ ಪಂಚಾಯತಿಗಳು, ಅರ್ಬನ್ ಲೋಕಲ್ ಬಾಡಿಗಳು ಮತ್ತು ನಮ್ಮ ಕಾರ್ಪೊರೇಷನಿಂದ ಪರ್ಮಿಷನ್ ಕೊಡೋದ್ರ ಬಗ್ಗೆ ಅವರು ಪಾಸಸ್ಗಳನ್ನ ಪರ್ಮಿಷನ್ ಕೊಡೋದಕ್ಕೆ ಸ್ಥಳೀಯ ಆಡಳಿತಗಳು ನಿರ್ಣಯ ಮಾಡ್ತಾರೆ. ಏನು ಅಂಶಗಳನ್ನು ಅದು 200 ಇದರೊಳಗಡೆ ರಿಸ್ಟ್ರಿಕ್ಷನ್ಸ್ ಒಳಗಡೆ ಮತ್ತು ಇಂಡೋರಲ್ಲಿ ಆಗಿರುವಂಥದ್ದು 100 ಒಳಗಡೆ ಮಾಡೋದಕ್ಕೆ ಸದ್ಯದ ಮಟ್ಟಿಗೆ ಅವಕಾಶ ಇದೆ. ನಾವು ಅದು ನಮ್ಮ ನೀಡ್ ಬೇಸಿಸ್ ಮೇಲೆ ನೋಡಿಕೊಂಡು ಎಲ್ಲೆಲ್ಲಿ ಇದರೊಳಗಡೆ ಆಗುತ್ತೋ ಪೋಸ್ಟ್ಪೋನ್ ಮಾಡೋಕ್ಕಾಗುತ್ತೆ ಅನ್ನೋದನ್ನು ನೋಡ್ತೀವಿ. 8 o'clock ತನಕ ಇದರೊಳಗಡೆ ಇದೆ, ನೈಟ್ ಕರ್ಫ್ಯೂ ಇರುತ್ತೆ. ಶುಕ್ರವಾರ 8 ಗಂಟೆಯಿಂದ ಸೋಮವಾರ ಬೆಳಿಗ್ಗೆ 5 ಗಂಟೆ ತನಕ ವೀಕೆಂಡ್ ಕರ್ಫ್ಯೂ ಇರುತ್ತೆ.
ಹಾಗಾಗಿ 9 ಗಂಟೆಗೇನೆ ಈಗ ಬಹಳಷ್ಟು ಕಡೆಗಳಲ್ಲಿ ನಾವು ನೋಡ್ತಾ ಇರ್ತೀವಿ 9:30 10 ಗಂಟೆಗೂ ಕೂಡ ಕೆಲವೊಂದು ಬಾರ್ ಗಳು ಹೋಟೆಲ್ಸ್ ಗಳು ಓಪನ್ ಇಟ್ಕೊಂಡು 10:30 11 ಗಂಟೆ ಇವನೆಲ್ಲವನ್ನ ಅದಕ್ಕೋಸ್ಕರನೇ ಇವತ್ತು ಅವರ ಒಂದು ಮೀಟಿಂಗ್ ಅನ್ನು ಕೂಡ ಕರೆದಿದ್ದೀವಿ ಹಾಗಾಗಿ ಅವರಿಗೂ ಕೂಡ ಎಲ್ಲಾ ಡೈರೆಕ್ಷನ್ಸ್ ಹೇಳ್ತೀವಿ ಈಗ ನಾವು ಈಗಲೇ ಎಕ್ಸ್ಪ್ಲಾಯ್ಟ್ ಮಾಡ್ಕೊಂಡು ಮುಂದೆ ಲಾಕ್ ಡೌನ್ ಪರಿಸ್ಥಿತಿ ಹೋದಾಗ ಮತ್ತೆ ಎಲ್ಲರಿಗೂ ಕಷ್ಟ ಆಗಿರುವಂತ ಪರಿಸ್ಥಿತಿ ಬರುತ್ತೆ ಹಾಗಾಗಿ ಜಿಲ್ಲಾಡಳಿತದ ಜೊತೆಗೆ ಕೈ ಸೇರಿಸಿ ಸರ್ಕಾರದ ಮಾರ್ಗಸೂಚಿಗಳನ್ನು ಸ್ಟ್ರಿಕ್ಟ್ ಆಗಿ ಫಾಲೋ ಅಪ್ ಮಾಡೋದಕ್ಕೆ ಅವರ ಮೀಟಿಂಗ್ ಅನ್ನು ಕೂಡ ಕರೆದಿದ್ದೀವಿ ಅದರಲ್ಲೂ ಕೂಡ ನಾವು ಡೈರೆಕ್ಷನ್ಸ್ ಕೊಡ್ತೇವೆ ನಾವು ಸೋಮವಾರ ಬೆಳಗ್ಗೆ 5 ಗಂಟೆ ತನಕ ಅಲ್ಲ ಅದರೊಳಗಡೆ ಒಂದು ಗವರ್ನಮೆಂಟ್ ಗೈಡ್ಲೈನ್ಸ್ ಪ್ರಕಾರ ಕೆಲವೊಂದು ರಿಲ್ಯಾಕ್ಸೇಷನ್ಸ್ ಗಳನ್ನ ನೈಟ್ ಕರ್ಫ್ಯೂಗೆ ಸಂಬಂಧಪಟ್ಟ ಹಾಗೆ ಇದರಲ್ಲಿದೆ ಸ್ಟೇಟ್ ಮತ್ತೆ ಸೆಂಟ್ರಲ್ ಗವರ್ನಮೆಂಟ್ ಆಫೀಸ್ ಆಗಿರಬಹುದು ಪಬ್ಲಿಕ್ ಪಾರ್ಕ್ಸ್ ಕ್ಲೋಸ್ ಆಗಿರುತ್ತೆ ಐಟಿ ಇಂಡಸ್ಟ್ರೀಸ್ ಎಕ್ಸೆಂಪ್ಟ್ ಇರುತ್ತೆ ಅದು ಐಡಿ ಕಾರ್ಡ್ ಮೂವ್ಮೆಂಟ್ ಗಳನ್ನು ತಗೊಂಡು ಹೋಗಬಹುದು ಎಮರ್ಜೆನ್ಸಿ ಮತ್ತೆ ಎಲಿಜಿಬಲ್ ಪೀಪಲ್ ಯಾರ್ಯಾರು ವರ್ಕ್ ಇರ್ತಾರೆ ಅವರು ಸಂಬಂಧಪಟ್ಟ ಐಡಿ ಗಳನ್ನು ತಗೊಂಡು ಓಡಾಡಬಹುದು ಅನ್ನೋ ಟೈಪ್ ಅಲ್ಲಿದೆ ಫುಡ್ ಗ್ರಾಸರೀಸ್ ಮತ್ತೆ ಇಲ್ಲಿ ಸ್ಟ್ರೀಟ್ ವೆಂಡರ್ಸ್ ಕೂಡ ಅಲೋಟ್ ಟು ಫಂಕ್ಷನ್ ಅಂತ ಹೇಳ್ತಾರೆ ಅನಿಮಲ್ ಫಾರ್ಡರ್ ಫ್ರೂಟ್ಸ್ ಗ್ರಾಸರಿಗೆ ಸಂಬಂಧಪಟ್ಟವರು ಇದು ಮಾಡಬಹುದು ಹೋಮ್ ಡೆಲಿವರಿನ ಎನ್ಕರೇಜ್ ಮಾಡೋದಕ್ಕೆ ರೆಸ್ಟೋರೆಂಟ್ಸ್ ಮತ್ತೆ ಈಟ್ರೀಸ್ ಬರೀ ಟೇಕ್ ಅವೇ ಮಾತ್ರ ಅಲ್ಲಿ ಪಾರ್ಸಲ್ಸ್ ಗಳನ್ನು ವೀಕೆಂಡ್ ಕರ್ಫ್ಯೂ ದಿವಸ ಬರೀ ಪಾರ್ಸಲ್ಸ್ ಗಳನ್ನು ಕೊಡೋದಕ್ಕೆ ಮಾತ್ರ ಅವಕಾಶ ಇದೆ ಮತ್ತೆ ದೂರದ ಊರುಗಳಿಗೆ ಟ್ರಾವೆಲ್ ಮಾಡುವಂಥವ್ರು ಮುಂಚಿತವಾಗಿ ಬುಕ್ಕಿಂಗ್ ಮಾಡಿದ್ದವರು ಮಾಡಿದ್ದವರು ಆ ಫ್ಲೈಟ್ ಟಿಕೆಟ್ಸ್ ಗಳನ್ನು ಏರ್ ಟಿಕೆಟ್ ಇದನ್ನು ಟ್ರೈನ್ ಟಿಕೆಟ್ಸ್ ಗಳನ್ನು ಬಸ್ ಟಿಕೆಟ್ ಗಳನ್ನು ತೋರಿಸಿ ಓಡಾಡಬಹುದು ಅನ್ನೋಂಥ ಡೈರೆಕ್ಷನ್ಸ್ ಬಂದಿದೆ ಮ್ಯಾರೇಜ್ ಫಂಕ್ಷನ್ಸ್ ಆರ್ ಪರ್ಮಿಟೆಡ್ ಟು ಬಿ ಕಂಡಕ್ಟೆಡ್ ಇನ್ವಾಲ್ವಿಂಗ್ ನಾಟ್ ಮೋರ್ ದನ್ 200 ಪೀಪಲ್ ಇನ್ ಓಪನ್ ಸ್ಪೇಸಸ್ ಮತ್ತೆ 100 ಪೀಪಲ್ ಇನ್ ಕ್ಲೋಸ್ಡ್ ಪ್ಲೇಸಸ್ ಅಂತ ಹೇಳಿ ಕೊಟ್ಟಿದೆ ಕೋವಿಡ್ ಅಪ್ರೋಪ್ರಿಯೇಟ್ ಬಿಹೇವಿಯರ್ ಜೊತೆಗೆ ಅದನ್ನು ಫಾಲೋ ನಮ್ಮಲ್ಲಿ ಮ್ಯಾರೇಜ್ ಫಂಕ್ಷನ್ಸ್ ಅಷ್ಟೇ ಅಲ್ಲ ಬೇರೆ ಬೇರೆ ರೀತಿಯಾದಂಥ ಕೆಲವೊಂದು ಪೂರ್ವ ನಿಗದಿತ ಒಂದೇ ಸಲಕ್ಕೆ ಕ್ಲೋಸ್ ಮಾಡಿದ್ರೆ ಭಾಳಷ್ಟು ಸಮಸ್ಯೆ ಆಗುತ್ತೆ ಅನ್ನೋಂಥ ಕಾರಣಕ್ಕೆ ಈ ವೀಕೆಂಡಲ್ಲಿ ಸ್ವಲ್ಪ ನಾವು ಅವನ್ನ ಏನು 200 ಓಪನ್ ಸ್ಪೇಸಲ್ಲಿ ಮತ್ತು 100 ಕ್ಲೋಸ್ಡ್ ಇದರೊಳಗಡೆ ಮಾಡೋದಕ್ಕೆ ನಾವು ಅದನ್ನು ಮಾಡಿಕೊಂಡು ಜಿಲ್ಲಾಡಳಿತದಿಂದ ಇದು ಮಾಡ್ತೀವಿ ಮುಂದಿನ ವೀಕೆಂಡ್ ಏನಾದರೂ ಕಂಟಿನ್ಯೂ ಆದರೆ ಯಾವುದೇ ಮುಂದಿನ ವೀಕೆಂಡ್ ಟೈಮಲ್ಲಿ ಯಾವುದೇ ಪ್ರೋಗ್ರಾಮ್ಸ್ಗಳನ್ನ ಇಟ್ಕೋಬಾರ್ದು ಅಂತ ಜನಗಳಿಗೆ ಈ ಮುಖಾಂತರ ನಾವು ಅದನ್ನು ರಿಕ್ವೆಸ್ಟ್ ಮಾಡ್ತೀವಿ ಪ್ಯಾಂಡಮಿಕ್ಕಲ್ಲಿ ರೋಗ ಬರದ ಹಾಗೆ ತಡೆಗಟ್ಟೋದು ಪ್ರತಿಯೊಬ್ಬ ಪ್ರಜೆ ಒಂದು ಕೆಲಸ ಅದು ನನಗೆ ಕೊರೋನಾ ಬರದ ಹಾಗೆ ನಾನು ನೋಡಿಕೊಳ್ಬೇಕು ನನಗೆ ಕೊರೋನಾ ಬಂದರೆ ಸರ್ಕಾರದ ಅಶಕ್ತತೆಯಿಂದ ಬಂತು ಅಂತ ಹೇಳುವಂಥದ್ದು ಸರಿಯಲ್ಲ ಒಂದು ಸೊ ಬಂದ ಮೇಲೆ ಸರ್ಕಾರ ನೋಡಿಕೊಳ್ತದೆ ಆಸ್ಪತ್ರೆಗಳನ್ನೆಲ್ಲ ಮಾಡಿದೆ ಆಸ್ಪತ್ರೆ ಎಲ್ಲ ವ್ಯವಸ್ಥೆ ಮಾಡ್ತಾಯಿದ್ದಾರೆ ಆದರೆ ಬರದಾಗೆ ಮಾಡೋದು ನನ್ನ ಕರ್ತವ್ಯ ಇಟ್ಸ್ ಮೈ ರೆಸ್ಪಾನ್ಸಿಬಿಲಿಟಿ ಮೈ ಡ್ಯೂಟಿ ಒಂದು ಎರಡನೇದು ಈಗ ನಾವು ನಮ್ಮ ಬಿಹೇವಿಯರ್ ನಾವು ನಮ್ಮ ನಡವಳಿಕೆಯಲ್ಲಿ ನಾವು ಬದಲಾವಣೆ ಮಾಡಲೇಬೇಕು ಪ್ರತಿಯೊಬ್ಬರು ಬದಲಾವಣೆ ಮಾಡಿದರೆ ಖಂಡಿತವಾಗಿ ಇದು ನಿಯಂತ್ರಿಸಬಹುದು ಈ ಮಾಸ್ಕ್ ಧರಿಸುವುದರಲ್ಲಿ ಸಹ ಮಾಸ್ಕನ್ನು ಸರಿಯಾಗಿ ಧರಿಸಬೇಕು ದಿಸ್ ಈಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಆ ಕುತ್ತಿಗೆಗೆ ಹೀಗೆ ಹಾಕೋದು ಇಲ್ಲ ತಲೆ ಮೇಲೆ ಹಾಕೋದು ಇಲ್ಲ ಅದರಿಂದ ಏನು ಪ್ರಯೋಜನ ಆಗೋದಿಲ್ಲ ಮಾಸ್ಕ್ ಹಾಕಿದ್ದೇನೆ ಅಂಥೇಳಿ ಆ ಮಾಸ್ಕ್ ಹಾಕುವ ವಿಧಾನವನ್ನು ಸರಿಯಾಗಿ ಫಾಲೋ ಮಾಡಬೇಕು ಆ್ಯಂಡ್ ಇಟ್ ಎ ಕಂಟಿನ್ಯೂಸ್ ಎರಡನೇದು ಹೆದರಬೇಕಾಗಿಲ್ಲ ಜ್ವರ ಬಂದರೆ ಟೆಸ್ಟ್ಗೆ ಹೋಗಲಿಕ್ಕೆ ಹೆದರಬೇಕಾಗಿಲ್ಲ ಯಾಕಂದರೆ ಈವನ್ ಒಮಿಕ್ರಾನ್ ಆದರೂ ಸಹ 90% ಅವರಿಗೆ ಯಾವುದೇ ರೋಗದ ಲಕ್ಷಣಗಳು ಇರುವುದಿಲ್ಲ ಆರ್ ಇಟ್ ಈಸ್ ವೆರಿ ವೆರಿ ಮೈಲ್ಡ್ ಖಾಲಿ ಶೀತ ಜ್ವರ ಬಂದಾಗೆ ಬರ್ತದೆ ಆಸ್ಪತ್ರೆಗೆ ಸೇರಿಸುವಂಥ ಇದು ಸಹ ಬರುವುದಿಲ್ಲ ಬಹಳಷ್ಟು ಕಡಿಮೆ ಈಗ ಎರಡನೇ ಅಲೆಯಲ್ಲಿ ಆಸ್ಪತ್ರೆಗೆ ಸೇರಿಸುವಂಥ ಪರಿಸ್ಥಿತಿ ಬರ್ತಾಯಿತ್ತು ಆದರೆ ಒಮಿಕ್ರಾನ್ನಲ್ಲಿ ಆ ಪರಿಸ್ಥಿತಿ ಬರುವ ಸಾಧ್ಯತೆ ತುಂಬ ಕಡಿಮೆ ಆಸ್ಪತ್ರೆಗೆ ಬಂದರೂ ಸಹ ಐ ಸಿಗೆ ಹೋಗುವ ಸಾಧ್ಯತೆಗಳು ಇನ್ನೂ ಸಹ ಕಡಿಮೆ ಇದೆಲ್ಲ ವ್ಯಾಕ್ಸಿನೇಷನ್ ಕವರೇಜ್ ಆದ್ದರಿಂದ ಇದು ಈ ರೀತಿಯ ತೊಂದರೆಗಳು ಬರುವುದು ಕಡಿಮೆ ಆದ್ದರಿಂದ ವ್ಯಾಕ್ಸಿನೇಷನ್ಗೆ ಯಾರು ಸೆಕೆಂಡ್ ಡೋಸ್ ತಗೊಳ್ಳಿಲ್ಲ ಅವರು ವ್ಯಾಕ್ಸಿನೇಷನ್ಗೆ ಹೋಗಬೇಕು ವ್ಯಾಕ್ಸಿನೇಷನಿಂದ ಏನು ತೊಂದರೆ ಆಗಿಲ್ಲ ಕೋಟಿಗಟ್ಟಲೆ ಜನರು ವ್ಯಾಕ್ಸಿನೇಷನ್ ತಗೊಂಡಿದ್ದಾರೆ ಅದರಿಂದ ವ್ಯಾಕ್ಸಿನಿಂದ ಯಾವುದೇ ಸಾವುಗಳು ಸಂಭವಿಸಿದ್ದು ರಿಪೋರ್ಟ್ ಆಗಲಿಲ್ಲ ಬೇರೆ ಬೇರೆ ತೊಂದರೆಗಳು ಬಂದದ್ದು ರಿಪೋರ್ಟ್ ಆಗಲಿಲ್ಲ ಎಸ್ಪೆಷಲಿ ಭಾರತ ನಮ್ಮ ದೇಶದಲ್ಲಿ ಇಷ್ಟು 100 ಕ್ಕೂ ಹೆಚ್ಚು ಕೋಟಿ ಜನರಿಗೆ ವ್ಯಾಕ್ಸಿನ್ ಕೊಡುವಾಗ ಅದರದ್ದು ದುಷ್ಪರಿಣಾಮಗಳು ಗೊತ್ತಾಗಲೇಬೇಕಿತ್ತು ಸೈಂಟಿಫಿಕಲಿ ಹೇಳೋದಾದರೆ ಅದಕ್ಕಿಂತ ದೊಡ್ಡ ನಮಗೆ ಎವಿಡೆನ್ಸ್ ಬೇರೆ ಯಾವುದೂ ಇಲ್ಲ
ನೂರು ಕೋಟಿ ಜನರಿಗೆ ಕೊಟ್ಟದ್ದು ಏನಾದರೂ ದುಷ್ಪರಿಣಾಮಗಳಿದ್ದರೆ ಆಗಲೇ ಕಂಡು ಬರಬೇಕಿತ್ತು. ಆದ್ದರಿಂದ ವ್ಯಾಕ್ಸಿನೇಷನ್ ಬಗ್ಗೆ ಯಾರೂ ಸಂಶಯ ಪಡಬೇಕಾಗಿಲ್ಲ, ವ್ಯಾಕ್ಸಿನೇಷನ್ ತಗೊಳ್ಳಿ, ಅದು ನಮ್ಮ ದೊಡ್ಡ ಅಸ್ತ್ರ. ವ್ಯಾಕ್ಸಿನೇಷನ್, ನಮ್ಮ ಬಿಹೇವಿಯರ್, ಮಾಸ್ಕ್ ಧರಿಸೋದು, ಕೈಗಳನ್ನು ಸ್ಯಾನಿಟೈಸರ್ ಯೂಸ್ ಮಾಡೋದು, ಸೋಷಿಯಲ್ ಡಿಸ್ಟೆನ್ಸಿಂಗ್, ಇದು ಬಹಳಷ್ಟು ಮುಖ್ಯ. ಇದರಿಂದ ಮಾತ್ರ ನಾವು ಈ ಪ್ಯಾಂಡಮಿಕನ್ನು ಕಂಟ್ರೋಲಿಗೆ ತರ್ಬೋದು. ಆದ್ದರಿಂದ ಎವ್ರಿಬಡಿ ಹ್ಯಾಸ್ ಎ ರೆಸ್ಪಾನ್ಸಿಬಿಲಿಟಿ ಟು ಕಾಂಟ್ರಿಬ್ಯೂಟ್ ಫಾರ್ ದ ಕಂಟ್ರೋಲ್. ಥ್ಯಾಂಕ್ ಯು.